Mumbai News. Mumbai News. Mumbai News. ಮುಂಬೈಯಲ್ಲಿ ನೆಲೆಸಿರುವ ತುಳು ಕನ್ನಡಿಗರನ್ನು ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸುವುದರೊಂದಿಗೆ ಧರ್ಮ ಜಾಗೃತಿ, ಭವ್ಯ ರಾಷ್ಟ್ರವನ್ನು ಕಟ್ಟುವ ಸಂಕಲ್ಪದೊಂದಿಗೆ ನವೆಂಬರ್ 25 ಮಾಯಾನಗರಿಯಲ್ಲಿ ಭಾರತ ಭಾರತಿ ಕರ್ನಾಟಕ ಕೌಟುಂಬಿಕ ಸ್ನೇಹ ಸಮ್ಮೇಳನವನ್ನು ಆಯೋಜಿಸಿದ್ದು, ಈ ಬಗ್ಗೆ ಚರ್ಚಿಸಲು ಸಮಾಲೋಚನಾ ಸಭೆಯೊಂದು ಸೆಪ್ಟೆಂಬರ್ 28 ಕುರ್ಲಪೂರ್ವ ಬಂಟರ ಭವನದ ಅನೆಕ್ಸ್ ಸಂಕೀರ್ಣದ ಸಭಾಗೃಹದಲ್ಲಿ ನಡೆಯಿತು. ಕಾರ್ಯಕ್ರಮ ಸಮಿತಿಯ ಅಧ್ಯಕ್ಷರಾದ ಸುರೇಶ್ ಶೆಟ್ಟಿ ಗುರ್ಮೆ ಅವರು ಸಭೆಯ ಅಧ್ಯಕ್ಷತೆ ವಹಿಸಿದ್ದು, ದೀಪ ಬೆಳಗಿಸಿ ಸಭೆಗೆ ಚಾಲನೆ ನೀಡಿದರು. ಗೌರವ ಅಧ್ಯಕ್ಷ ಆನಂದ ಎಂ ಶೆಟ್ಟಿ ತೋನ್ಸೆ ಅವರು ಸಮ್ಮೇಳನದ ಉದ್ದೇಶ ತಿಳಿಸುತ್ತಾ ದಿನವಿಡೀ ನಡೆಯುವ ಕಾರ್ಯಕ್ರಮದ ವಿವರ ನೀಡಿದರು. ಭಾರತ ಭಾರತಿ ಇದೊಂದು ಸಂಸ್ಥೆ, ಮೇನ್ಲಿ ಸ್ಪಾನ್ಸರ್ಡ್ ಬೈ ರಾಷ್ಟ್ರೀಯ ಸ್ವಯಂಸೇವಕ ಸಂಘ. ಈ ಹೆಸರೇ ತುಂಬಾ ಸ್ಕೂಲು ಮತ್ತೆ ವಿವಿಧ ಕ್ಷೇತ್ರದಲ್ಲಿ ವಿವಿಧ ಸಂಘಗಳ ಸಂಸ್ಥೆಗಳಿದ್ದೇವೆ. ಎಲ್ಲರಿಗೂ ಅವರು ಸ್ಪಂದಿಸ್ತಾ ಇದ್ದಾರೆ. ಬಾಂಬೆಯಲ್ಲಿ ಇದೊಂದು ಮಾಡಬೇಕಂತ ಇಚ್ಛೆ ಪಟ್ಟು ನಾವೆಲ್ಲ ಅದಕ್ಕೆ ಕೈ ಜೋಡಿಸಿ ನಿಸ್ವಾರ್ಥ ಸೇವೆ ಮಾಡಲಿಕ್ಕೆ ಎದುರಾಗಿದ್ದೀವಿ. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಯಾವ ಪ್ರತಿ ರೀತಿಯ ಸಪೋರ್ಟ್ ಬೇಕಾಗಿದೆ. ರಾಷ್ಟ್ರವನ್ನು ಶಕ್ತಿಶಾಲಿಯಾಗಿ ಮಾಡುವುದು, ಅದನ್ನು ಉಳಿಸಿ ಏಕ ಮಾರ್ಗ ರಾಷ್ಟ್ರದಲ್ಲಿನ ಎಲ್ಲ ಜನರನ್ನು ಎಚ್ಚರಿಸಿ ಸಂಘಟಿಸುವುದೇ ಶಕ್ತಿ ನಿರ್ಮಿತಿಯ ಏಕಮೇವ ಉಪಾಯ. ಹೀಗಾಗಿ ಇವತ್ತಿನ ದಿನ ಸಂಘಟನೆಯ ಅವಶ್ಯಕತೆ ತುಂಬ ಇದೆ. ನಾವು ನಮ್ಮೆಲ್ಲರ ಜಾತಿ, ಭಾಷೆ, ಪ್ರಾಂತಗಳನ್ನು ಮರೆತು ಒಂದಾಗಿ ಬಂದರೆ ಮಾತ್ರವೇ ನಮ್ಮ ದೇಶಕ್ಕೆ ಉಜ್ವಲವಿದೆ. ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಒಟ್ಟಾಗಬೇಕಾಗಿದೆ. ತುಳು ಕನ್ನಡಿಗರೆಲ್ಲ ಒಟ್ಟಾಗಿ ಒಂದೇ ವೇದಿಕೆಯ ಮೇಲೆ ಬಂದು ಒಕ್ಕಳಿನಿಂದ ನಾವೆಲ್ಲ ಒಂದು ಎಂದು ಧ್ವನಿ ಎತ್ತಬೇಕಾಗಿದೆ. 25 ನವೆಂಬರ್ 2018 ಬಂಟರ ಭವನದ ಶ್ರೀಮತಿ ರಾಧಾಬಾಯಿ ಭಂಡಾರಿ ಸಭಾಗೃಹದಲ್ಲಿ ವಿವಿಧ ಕಾರ್ಯಕ್ರಮಗಳೊಂದಿಗೆ ಜರುಗುವ ಭಾರತ ಭಾರತಿ ಕರ್ನಾಟಕ ಕೌಟುಂಬಿಕ ಸ್ನೇಹ ಸಮ್ಮೇಳನವನ್ನು ಆಯೋಜಿಸಲಾಗಿದೆ. ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಹಾರಾಷ್ಟ್ರದ ಹಿರಿಯ ಕಾರ್ಯಕರ್ತರು, ಅಲ್ಲದೆ ವಿವಿಧ ಕ್ಷೇತ್ರಗಳ ಸಂಪನ್ಮೂಲ ವ್ಯಕ್ತಿಗಳು, ಮುಂಬಯಿಯ ವಿವಿಧ ಸಂಘಟನೆಯ ಮುಖ್ಯಸ್ಥರು, ಹಿರಿಯ IPS, IAS, ಡಾಕ್ಟರ್ಸ್, ಇಂಜಿನಿಯರ್ಸ್, ಚಾರ್ಟರ್ಡ್ ಅಕೌಂಟೆಂಟ್ಸ್, ಪ್ರೊಫೆಸರ್ ಮುಂತಾದ ಗಣ್ಯ ವ್ಯಕ್ತಿಗಳು ಜಾತಿ ಮತ ಭೇದವಿಲ್ಲದೆ ಉಪಸ್ಥಿತಿರುತ್ತಾರೆ ಎಂದು ತಿಳಿಸಲು ಸಂತೋಷವಾಗುತ್ತದೆ. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಕೆಲವು ಸಾಧಕರಿಗೆ ಭಾರತ ಭಾರತಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುವುದು. ಅಲ್ಲದೆ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಸೈನಿಕರಿಗೆ ಮರಣೋತ್ತರ ಗೌರವ ಹಾಗೂ ನಗದು ಪುರಸ್ಕಾರ, ಕುಟುಂಬ ಪ್ರಬೋಧನ ಸಂವಾದ ಕಾರ್ಯಕ್ರಮ ಮಾನನೀಯ ಕಜಂಪಾಡಿ ಸುಬ್ರಹ್ಮಣ್ಯ ಭಟ್ರು, RSSನ ಅಖಿಲ ಭಾರತೀಯ ಕುಟುಂಬ ಪ್ರಬೋಧನ ಪ್ರಮುಖರು ಮತ್ತು ವಿವಿಧ ಸಂಘಗಳ ಮಹಿಳಾ ವಿಭಾಗದ ಮುಖ್ಯಸ್ಥೆಯರು, ಸಮನ್ವಯಕರಾಗಿ ಡಾಕ್ಟರ್ ಮಮತಾ ರಾವ್ ಮತ್ತು 5-15 ಪ್ರಾಯದ ವಿದ್ಯಾರ್ಥಿಗಳಿಂದ ದೇಶಭಕ್ತಿ ಗೀತೆ ಸ್ಪರ್ಧೆ ನಡೆಯಲಿದೆ. ಈ ಎಲ್ಲ ಕಾರ್ಯಕ್ರಮವು ಬೆಳಿಗ್ಗೆ 8:00 ಮಧ್ಯಾಹ್ನ 2-2.5 ನಡೆಯಲಿದೆ. ಈ ಸಮಾರಂಭದಲ್ಲಿ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ, RSSನ ದಕ್ಷಿಣ ಕ್ಷೇತ್ರೀಯ ಕಾರ್ಯಕಾರಿಣಿ ಸದಸ್ಯ ಮತ್ತು DS ಚಂದಾವರ್ಕರ್, CMD ಸ್ಟ್ಯಾಂಡರ್ಡ್ ಗ್ರೀಸ್ ಅಂಡ್ ಸ್ಪೆಷಾಲಿಟೀಸ್ ಲಿಮಿಟೆಡ್ CMD ಹಾಗೂ ನಾಗಾಲ್ಯಾಂಡ್ ಮತ್ತು ಮಣಿಪುರದ ರಾಜ್ಯಪಾಲರಾಗಿರುವ ನಮ್ಮವರೇ ಆದ ಉಡುಪಿಯ ಶ್ರೀ ಪದ್ಮನಾಭ ಆಚಾರ್ಯರವರು ಇವರ ಉಪಸ್ಥಿತಿಯಲ್ಲಿ ನಡೆಯಲಿದೆ. ಹಾಗೂ ಸಾಯಂಕಾಲ 2:30 to 6:00 ತನಕ ನಡೆಯಲಿರುವ ಪ್ರಶಸ್ತಿ ಪ್ರದಾನ ಮತ್ತು ಸಮಾರೋಪ ಕಾರ್ಯಕ್ರಮದಲ್ಲಿ RSSನ ಸಹಸಂಚಾಲಕರಾಗಿರುವ ಮಾನನೀಯ ಮೋಹನ್ಜಿ ಭಾಗವತ್ ರವರು, ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ನ ಶ್ರೀ 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 ರವಿಶಂಕರ್ ಗುರುಜಿ ಅವರು, ಮಹಾರಾಷ್ಟ್ರದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ದೇವೇಂದ್ರ ಫಡ್ನಾವಿಸ್ ರವರು, ರಿಸರ್ವ್ ಬ್ಯಾಂಕ್ನ ಸಲಹೆಗಾರರಾದ ಶ್ರೀ ಗುರುಮೂರ್ತಿಯವರು, RSS ಅಖಿಲ ಭಾರತೀಯ ಸಹಸ್ರ ಕಾರ್ಯವಾಹಕನಾಗಿರುವ ಮಾನ್ಯ ಮುಕುಂಜಿಯವರು, ಮಹಾರಾಷ್ಟ್ರ ಕೊಂಕಣ್ ಪ್ರಾಂತ ಕಾರ್ಯವಾಹಕರಾಗಿರುವ ಶ್ರೀ ಸುನಿಲ್ ಸಪ್ರೆಯವರು ಉಪಸ್ಥಿತಿಯಲ್ಲಿ ಜರುಗಲಿದೆ. ಇದೊಂದು ಸ್ಪೆಷಲ್ ಆಗಿ ಮಾಡುವಂತಹ ಕಾರ್ಯಕ್ರಮ. ಯಾವ ಜಾತಿ ಭೇದಕ್ಕೆ ಸೀಮಿತವಾಗದೆ ನಾವೆಲ್ಲರೂ ಒಂದು, ನಾವೆಲ್ಲರೂ ಕನ್ನಡ ತುಳು ಜನಗರು ಒಂದು, ಸಹೋದರ ಸಹೋದರಿಯಂತೆ ಇರಬೇಕಾಗಿ ನಾವು ಅಪೇಕ್ಷಿಸುತ್ತೇವೆ. ಹಾಗೆ ನಾವು ನೀವೆಲ್ಲರೂ ಆಶೀರ್ವದಿಸಿ ಈ ಸಂಸ್ಥೆಯನ್ನು ಆದಷ್ಟು ಬಲಾಢ್ಯವಾಗಿ ಮಾಡಬೇಕೆಂದು ವಿನಂತಿಸುತ್ತೇನೆ. ಮುಖ್ಯ ಅತಿಥಿ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಐಕಳ ಹರಿಶೆಟ್ಟಿ ಅವರು ತನ್ನ ಅನಿಸಿಕೆ ತಿಳಿಸಿದರು. ಖಂಡಿತ ಕಾರ್ಯಕ್ರಮ ಪುರ್ಲಾಭವು
ಬಂಚಗುಡಿಯಪ್ಪ ಕರ್ಕ ಮಂಡಲ ಪೂರ್ಣ ಜಾಗ ಉಂಡು, ಅಲ್ಲೇ ಕೂಡ ವ್ಯವಸ್ಥೆಲು ಉಂಡು. ಪ್ರತಿ ಸರಿ ಉವೇ ಸಮ್ಮೇಳನ ಉವೇ ಕೆಲಸ ಸಕ್ಸಸ್ ಆತನು. ಕಚ್ಚೂರು ಶ್ರೀ ನಾಗೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಸರರಾದ ಕಡಂದಲೆ ಸುರೇಶ್ ಭಂಡಾರಿ, ಬಂಟರ ಸಂಘದ ಟ್ರಸ್ಟಿ ಕನ್ನಿರೆ ವಿಶ್ವನಾಥ್ ಶೆಟ್ಟಿ, ಕುಲಾಲ ಸಂಘದ ಅಧ್ಯಕ್ಷ ಪಿ ದೇವದಾಸ್ ಎಲ್ ಕುಲಾಲ್, ಬಿಲ್ಲವರ ಅಸೋಸಿಯೇಷನ್ನ ಅಧ್ಯಕ್ಷ ಚಂದ್ರಶೇಖರ್ ಎಸ್ ಪೂಜಾರಿ ಸಭೆಯಲ್ಲಿ ಉಪಸ್ಥಿತರಿದ್ದು ಮಾತನಾಡಿ ಸಲಹೆ ಸೂಚನೆ ನೀಡಿದರು. ಭಾರತ ದೇಶದಲ್ಲಿರುವಾಗ ಎಲ್ಲ ಧರ್ಮಗಳನ್ನು ಗೌರವಿಸುವುದರ ಜೊತೆಗೆ ನಾವು ಹುಟ್ಟಿದಂತ ನಮ್ಮ ಧರ್ಮವನ್ನು ತಾಯಿಯ ರೀತಿಯಲ್ಲಿ ಗೌರವಿಸಿ ಪೂಜೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯ. ಅದೇ ರೀತಿ ನಾವು ಹಿಂದೂಗಳಾಗಿದ್ದೇವೆ, ಆದ್ರಿಂದ ಹಿಂದೂ ಧರ್ಮವನ್ನು ಪ್ರೀತಿಸುವುದು, ಹಿಂದೂ ಧರ್ಮವನ್ನು ಗೌರವಿಸುವುದು, ಹಿಂದೂ ಧರ್ಮದ ರಕ್ಷಣೆಯನ್ನು ಮಾಡುವುದು ನಮ್ಮೆಲ್ಲರ ಕರ್ತವ್ಯ. ನಾವು ಯಾವ ರೀತಿಯಲ್ಲಿ ಮೊಸರನ್ನು ಕಡಿದಾಗ ಅದರ ಒಳಗಿನಿಂದ ಬೆಣ್ಣೆ ಬರ್ತದೆಯೋ ಅದೇ ರೀತಿಯಾಗಿ ಜ್ಞಾನವಂತರಾದಂಥ ಮಹಾನೀಯರು ಎಲ್ಲ ತಿಳಿದವರಲ್ಲಿ ಎಲ್ಲರೊಟ್ಟಿಗೆ ನಾವು ಚರ್ಚೆಯನ್ನು ಮಾಡಿದಾಗ ಆ ಬೆಣ್ಣೆ ಅಂತ ಯಾವುದು ಉಂಟ, ಅದೇ ರೀತಿ ಹಿಂದೂ ಧರ್ಮವನ್ನು ನಾವು ರಕ್ಷಣೆ ಮಾಡೋದಕ್ಕೋಸ್ಕರ, ಹಿಂದೂ ಧರ್ಮವನ್ನು ಉಳಿಸೋದಕ್ಕೋಸ್ಕರ ಅಂತ ಒಂದು ದೊಡ್ಡ ಸಮ್ಮೇಳನ ನಾವು ಮಾಡಬೇಕಾಗ್ತದೆ. ಖಂಡಿತವಾಗಿಯೂ ನಮ್ಗೆ ಆ ಒಂದು ಚಿಂತನೆ ಮಾಡುವಂತ ಒಂದು ಭಾಗ್ಯವನ್ನು ಒದಗಿಸಿಕೊಟ್ಟಿದ್ದಾರೆ ಇವರೆಲ್ಲರೂ. ಆದ್ರೆ ನಾವೆಲ್ಲರೂ ಒಟ್ಟಾಗಿ ಜನರ ಚಿಂತೆಯನ್ನು ಮಾಡಬೇಕು. ಇಷ್ಟೆಲ್ಲ ದೊಡ್ಡ ನಾಯಕರು ಬರುವಾಗ ನಾವು ಹೆಚ್ಚು ಜನಸಂಖ್ಯೆಯಲ್ಲಿ ಅಂದ್ರೆ ಮುಂಬೈಯಲ್ಲಿರುವಂತ ತುಳು ಕನ್ನಡಿಗರು ಖಂಡಿತವಾಗಿಯೂ ಕರ್ನಾಟಕ ರಾಜ್ಯಕ್ಕಿಂತ ಹೆಚ್ಚಾಗಿ ಹೊರನಾಡಿನ ಕನ್ನಡಿಗರು ತಮ್ಮ ಭಾಷೆಯನ್ನು ಉಳಿಸಿ ಬೆಳೆಸಿದ್ದಾರೆ ಎನ್ನುವಂತ ಒಂದು ದೊಡ್ಡ ಮಾತನ್ನು, ದೊಡ್ಡ ಕೃತಿಯನ್ನು ನಾವು ಅವರಿಗೆ ತೋರಿಸಿಕೊಡ್ಬೇಕಾಗಿ ನಾವೆಲ್ಲರೂ ಹೆಚ್ಚಾಗಿ ನಾವು ಸೇರಿಸಬೇಕು. ಇಲ್ಲಿ ನಮ್ಮ ತುಳು ಕನ್ನಡಿಗರು ಮುಂಬೈ ಬಾರಿ ಮಲ್ಲ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ ಮಾತ ಜಾತಿದೊಗಲು ಒಟ್ಟಾದ ಒಂದು ಹಿಂದುತ್ವನು ನಮ್ಮ ತೊಜ್ಪಾವಡು ನಮ್ಮ ಶಕ್ತಿ ತೊಯ್ಪಾವಡು ಹಿಂದುತ್ವದ ಪಂಪಿನಂಚಿನ ಒಂದು ಕಾರ್ಯಕ್ರಮ ಮೂಲ ಮಲ್ತೊಂದುಲ್ಲ. ಮುಂಬೈ ನಮ್ಮ ಸುಮಾರು ಒಂದು 25 ಲಕ್ಷ ಜನ ತುಳು ಕನ್ನಡಿಗರುಲ್ಲ. ಇನ್ನಿಕೆ ಮೋಹನ್ ಭಾಗವತಿಯರು ಮೋದಿಗೆ ಸಮಾನ ಬಂದಿದ್ದೆ ಸುರೇಶ್ ಅಣ್ಣೆ ಪಂಡ್ಯರ್ ಅಂಚಿನ ಒಂದು ಜನ ಮುಂಬೈ ಬರ್ಪೇರು ನಮ್ಮ ತುಳು ಕನ್ನಡಿಗರಿಗೆ ನಮ್ಮ ತಿಕ್ಕುವೆ ನಮ್ಮಪ್ಪ ಸಂವಾದ ಮಲ್ಪೇರು ಪಂಪಿನಂದ್ರೆ ನನಗೆ ಒಂದು ಭಾರಿ ಒಂದು ಹೆಮ್ಮದ ವಿಷಯ. ಅಂಚಿನ ಒಂದು ಕಾರ್ಯಕ್ರಮ ನಮ್ಮ ಹೆಚ್ಚಿನ ಸಂಖ್ಯೆ ಇದೆ. ಬಂಟರ ಸಂಘಗಳು ಸಾಧಾರಣ ಒಂದು 80-90 ಸಾವಿರ ಜನರನ್ನು ಸುಧಾರಿಸುವಂತೆ ಕಷ್ಟನೆ. ಪಾರ್ಕಿಂಗ್ ಐಕ್ಯಕ್ಕೆ ಬರುವಂಥ ಸಮಸ್ಯೆ ಹಂಚಾಂಡ ಅವನು ಏತು ಆಪಣ ಆತ ನಮ್ಮ ಕರೆಕ್ಟ್ ಮಲ್ತಿದ್ದು ಒಲ್ಲ ಒಂಜಿ ಕುಂದುಕೊರಂದ ಬರಂದ ಭಾರಿ ಶೋಕ್ ಮಲ್ ಮಲ್ಪಿನ ಒಂಜಿ ಮಲ್ಲ ಜವಾಬ್ದಾರಿ ನಮ್ಮ ಮಿತ್ತುಂಟು. ನಮ್ಮ ತುಳು ಕನ್ನಡಿಗರಿಗೆ ಒಂಜಿ ಹೆಮ್ಮೆದ ಒಂಜಿ ಕಾರ್ಯಕ್ರಮ ಬಂದ್ಮೇಲೆ ಭಾರಿ ಒಂಜಿ ಖುಷಿ ಆಗ್ಬೋದು. ಮುಂಬೈ ಕೆಲವು ಸಂಘ ಸಂಸ್ಥೆ ಉಂಡು ಎಡೆಡ್ಡೆ ಕೆಲಸ ಮಲ್ತೊಂದುಳ್ಳಿರಿ ನಮ್ಮ ಕರ್ನಾಟಕದ ಪುದರನ್ನ ಎಡ್ಡೆ ರೀತಿಯಡಿ ನಡಪಾದ ಬರೊಂದುಳ್ಳಿರಿ ಆಂಡ ಒಂಜಿ ನಮ್ಮ ಭಾರತ ವರ್ಷದ ಒಂಜಿ ಹಿಂದೂ ಜನಾಂಗದ ಒಂಜಿ ಒಗ್ಗಟ್ಟು ನಮ್ಮ ತೋಜೊಂದಿತ್ತಿಜಿ ಆಂಡ ಆಯ್ತು ಆರ್ ಎಸ್ ಎಸ್ ಮುಖಾಂತರ ಭಾರಿ ಎಡ್ಡೆಡಿ ನಡಪರೊಂದುಳ್ಳಿರಿ ನಡತೊಂದುಳ್ಳು ಮಾತೆಲ್ಲ ಒಂಜಿ ಕನ್ನಡಿಗರಾದ ಭಾರತೀಯರಾದ ಒಂದು ಕೆಲಸ ಮಲ್ಪಿ ಕೆಲಸ ಇನ್ನು ಈ ವೇದಿಕೆ ಮಲ್ತೊಂದುಳ್ಳ ಆಯ್ಕೆ ಮಾತ್ರೆಗಳ ಅಭಿನಂದನೆ ಮಲ್ತೊಂದು ನನ್ನ ಮಾತ ಈ ಕಾರ್ಯಕ್ರಮ ಮಾತು ಸಂಘ ಸಂಸ್ಥೆ ಒಟ್ಟು ಕೂಡುದು ಈ ಒಂದು ವೇದಿಕೆ ನಮ್ಮ ಕೆಲಸ ಮಲ್ಪಗ ಭಾರಿ ಒಂದು ಸಂತೋಷದ ಕಾರ್ಯಕ್ರಮ ಹಿಂದೂ ನವ ಒಟ್ಟಾಭಿನ ಭಾರಿ ಸಂತೋಷ ಅಂಡ ಹಿಂದುಡೇ ಹಿಂದೂನಗಳು ಉಪ್ಪುನಕ್ಕೂ ಇದ್ದೀರು ಅಂಚಾತನು ಶಂಕರಾಚಾರ್ಯನ ಮತನು ಮಧ್ವಾಚಾರ್ಯರು ಪೂಜೆರು ಮಧ್ವಾಚಾರ್ಯ ಮತೇನೂ ಪೊಕ್ಕೂರಿಯ ಪೂಜೆಯರು ಆರ್ಡ ಮತನು ಅದ್ವೈತ ಹಕ್ಕಳು ಪೂಜೆಯರು ನಮ್ಮ ಹಿಂದುಲ ಉಪ್ಪರ ಏರ್ಲ ತಯಾರಿದ್ದೀರು ಶಂಕರಾಚಾರ್ಯರು ಬಂದ್ರೆ ಅಹಂ ಬ್ರಹ್ಮಸಿ ಬತ್ತಿರ ಪಾತ್ರರು ಮಧ್ವಾಚಾರ್ಯ ಒಪ್ಪರ ತಯಾರಿದ್ದೀರು ಆರ್ ಆರ್ ಬೇತಿನೇ ಬಂತೀರು ನಮ್ಮ ಹಿಂದೂ ಬನ್ಪ ಹಿಂದುಡು ಏನು ಏನೇನು ಒಪ್ಪುವ ಹೊಸರು ಬನ್ಕ ಏರ್ಲ ಒಪ್ಪೂಜ ನಮ್ಮ ಹಿಂದೂ ದಾವಡ್ಡಕ್ಕೆ ಒಂದು ಕಾರಣ ಒರಿಯನ್ ಬೋಡು ನಮ್ಮ ಸ್ವಾಮಿ ನಮ್ಮ ಮಸ್ತ್ ಜನ ಸ್ವಾಮಿ ಜಾತಿ ಬೇತಿರಪ್ಪಾಡು ಜಾತಿಗಳ ಧರ್ಮಗಳ ಬೇತಿರ ಅಂಡ ಭಾರತಿ ಭಾರತಿ ಮಲ್ಪಡಿ ಈ ಕಾರ್ಯಕ್ರಮ ಭಾರಿ ಸಂತೋಷ ನಮ್ಮ ಒಟ್ಟವಡು ಹಿಂದೂ ಸನಾತನ ಧರ್ಮ ಆ ಧರ್ಮ ಒಟ್ಟು ಮಲ್ಪಡು ಒಟ್ಟು ಮಲ್ಪಡ್ಡೆ ಇಂಚ ನಮ್ಮ ಕುಲವನ್ನು ಒಪ್ಪರ ತಯಾರಿದ್ದೀರು ಒರಿ ಬಂದಿನ ಬೊಕ್ಕೂರಿ ಏನಿದೆ ಆಯ್ನ ಬೇತಿನಿ ಫಿಲಾಸಫಿ ಬೇತೆ ಕುಡೋರಿ ಬಂದೆ ಕುಡೋರಿ ಸ್ವಾಮಿನ ಫಿಲಾಸಫಿ ಬೇತೆ ಆಯ್ ಬೇತಿನಿ ನಮ್ಮಿಟ್ಟು ಸ್ವಾಮಿ ಮಸ್ತಾತ ಒಟ್ಟಾರೆ ಬಿಡು ಪೂಜೆಯರು ಎನ್ನ ಬಂಗಡ ಬೇತೀನಿ ಇರ್ನ ಬಂಗಡ ಬೇತೀನಿ ಮತ್ತೆ ನಮ್ಗೆ ಒಟ್ಟಾಗ ನೇಂಚ ಒಟ್ಟ ಈ ಸ್ವಾಮಿನಗಳು ಸುರು ಒಟ್ಟವರು
ಸ್ವಾಮಿ ಅಪ್ಪು ಸುರು ಒಟ್ಟಾಯ್ಟ ಪಕ್ಕ ಮಾತಲ್ಲ ಒಟ್ಟಾಪಿ ಅಂಡ್ ಅಪ್ಪು ಒಟ್ಟಾಪಿ ಜೇರ್ತೀನಿ ಮಲ್ಲೇ ಜೀವನೊಂದು ಕಾರ್ಯಕ್ರಮ ಒಲ್ತುಂದಲ್ಲ ಬೊಂಬಾಯಿಡು ನಮ್ಮ ಮಾತ ಹಿಂದೂ ಸನಾತನ ನಮ್ಗೆ ಒರ್ಪುಣ ಅಂತಿರ ಒಂದು ಕಾರ್ಯಕ್ರಮ ಮಲ್ಪುಂಡ ಯಾಕೆ ಭಾರಿ ಬಲ್ಲ ಕೆಲಸ ಖಂಡಿತವಾದ ಒಂದೇನು ಮಲ್ಪಡು ಇಲ್ಲವ ಸಮಾಜಲ ನಾರಾಯಣ ಗುರು ಒಂದಿನೇ ಬಂತೀನಿ ಒಂದೇ ಮತ ಒಂದೇ ದೇವರು ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಒಂದು ಬಂತಿನ ಆ ಮೂಲಮಂತ್ರರು ಅದಗ ಬಂತೇನು ಇತ್ತೆ ಸಾರ್ವತ್ರಿಕವಾದ ಆ ಮಂತ್ರ ಉಪಯೋಗವೂ ಬರೋದುಂಟು. ಕಾರ್ಯಕ್ರಮದ ಸಂಚಾಲಕ ಬಾಲಕೃಷ್ಣ ಭಂಡಾರಿ ಅವರು ಸಮ್ಮೇಳನದ ಅಗತ್ಯತೆಯನ್ನು ವಿವರಿಸಿದರು. ಎಲ್ಲರೂ ಧರ್ಮವನ್ನು ತಮ್ಮ ತಮ್ಮ ಮೂಗಿನ ನೇರಕ್ಕೆ ವ್ಯಾಖ್ಯಾನಿಸುತ್ತಾರೆ. ಕೆಲವರ ಪ್ರಕಾರ ಜಗತ್ತಿನಲ್ಲಿ ಧರ್ಮದಿಂದಲೇ ಅಶಾಂತಿ ಅಸಮಾಧಾನ ಸೃಷ್ಟಿಯಾಗಿದೆ. ಇನ್ನು ಕೆಲವರ ಪ್ರಕಾರ ಧರ್ಮದಿಂದಲೇ ಮನುಷ್ಯನಿಗೆ ಶಾಂತಿ ಸಮಾಧಾನ ಸಿಗುವುದು. ಈ ಎಲ್ಲ ಗೊಂದಲಗಳು ಧರ್ಮವನ್ನು ಸರಿಯಾಗಿ ತಿಳಿದುಕೊಳ್ಳದೆ ಇರುವುದರಿಂದ ಸೃಷ್ಟಿಯಾಗಿದೆ. ಧರ್ಮ ಎಂಬುದು ಭಾರತದಲ್ಲಿ ಹುಟ್ಟಿದ ಒಂದು ಶಬ್ದ. ಆದ್ದರಿಂದ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾದರೆ ಆ ದೇಶದ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಅರ್ಥ ಮಾಡಿಕೊಳ್ಳಬೇಕೇ ವಿನ ಪಾಶ್ಚಾತ್ಯ ನಾಗರಿಕತೆಯ ಆಧಾರದ ಮೇಲಲ್ಲ. ಜಗತ್ತಿನ ಬೇರೆ ಭಾಗದ ಜನರಿಗೆ ಪಾಪದ ಚಿಂತನೆ ಇದೆ, ಆದರೆ ಪುಣ್ಯದ ಕಲ್ಪನೆ ಇಲ್ಲ. ಇಂಗ್ಲಿಷ್ನಲ್ಲಿ ಪಾಪ ಎನ್ನುವುದಕ್ಕೆ ಶಬ್ದ ಇದೆ, ಅದಕ್ಕೆ ಸಿನ್ ಎನ್ನುತ್ತಾರೆ. ಆದರೆ ಪುಣ್ಯ ಎನ್ನುವುದು ಶಬ್ದವೇ ಇಲ್ಲ, ಅದು ಅವರಿಗೆ ಗೊತ್ತೇ ಇಲ್ಲ. ಅದೇ ರೀತಿ ಧರ್ಮ ಎನ್ನುವ ಶಬ್ದ ಕೂಡ ಈ ದೇಶದಲ್ಲಿ ನಮ್ಮ ಹಿರಿಯರು ಪೂರ್ವಜರು ಸಾವಿರಾರು ವರ್ಷಗಳಿಂದ ಸುಸಂಸ್ಕೃತ ಜೀವನ ನಡೆಸಿಕೊಂಡು ಬಂದಿದ್ದಾರೆ. ಇದನ್ನೇ ಸನಾತನ ಧರ್ಮ ಎನ್ನುತ್ತೇವೆ. ಬೊಂಬೆಡಿ ನಮ್ಮ ಮುಂದೆ ಏನು ಜನವಿಲ್ಲ, ಎಷ್ಟು ಜನ ಇದ್ದೇವೆ, ಆ ಅವುಗಳನ್ನ ನಾವು ಒಟ್ಟನ್ನು ಸೇರಿಸಿ ರಾಷ್ಟ್ರೀಯ ಸ್ವಯಂ ಸಂಘದ ನೇತೃತ್ವದಲ್ಲಿ ಅದರ ಭಾರತ ಭಾರತೀಯ ಅದರ ಒಂದು ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಹಲವಾರು ಬ್ರಾಂಚ್ ಇದೆ. ಹಿಂದೂ ದೇವ ಸೇವಾ ಹಿಂದೂ ಸೇವಾ ಜಾಗರಣ ಮಂಚ, ವಿಶ್ವ ಹಿಂದೂ ಪರಿಷತ್, ಅಂತೆ ಭಾರತ ಭಾರತಿ, ಇದೊಂದು ಕೆಲವೆಲ್ಲ ಒಂದು ಅಂಗಾಂಗಗಳು ಅದರ. ಹಾ, ಈ ಭಾರತ ಭಾರತೀಯ ನೇತೃತ್ವದ ಅಡಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ತಾವುಗಳೆಲ್ಲರೂ ಎಲ್ಲ ಜಾತಿಯ ಬಂಧುಗಳು ನಾವೆಲ್ಲರೂ ಒಂದು ಅಂತ ಹೇಳಿ ಆ ದಿವಸ ಸಾಗೋಣ. ಸುರೇಶ್ ಶೆಟ್ಟಿ ಗುರ್ಮೆ ಅಧ್ಯಕ್ಷೀಯ ಭಾಷಣಗೈದರು. ಭಾರತ ಪೊಲ್ಪನಂಜಪುರಿ ವಿಶ್ವಗುರು ಅವರ ಪೋದುಂಟು ಅಂಚಂಡ ಆ ಒಂಜಿ ದೃಷ್ಟಿ ತೋನಾಗ ನಮ್ಮಲ್ಲ ಒಂದು ಜಾತಿ ಕೈಟ ಏನು ಕೆಲಸ ಮಾಡ್ಕೊಡು ನಮ್ಮ ಈ ಸಂಘಟನೆ ಕೈ ಬಲವೊಂದು ಪೋಡು ನಮ್ಮ ಅಂಚಾದ ಈ ಜಾತಿ ಸಮಸ್ಯೆ ಮುಲ್ಪಲ್ಲ ಬರೇ ಬಲ್ಲಿ ಇಂಗ್ರು ಊರುಳ್ಳ ಅವೇನೆ ಪಂಪಿನಿಂಗ್ರು ಪಂಪಿರುತ್ತೆ. ಎಲುಬಿಲ್ಲ ನಾಲಿಗೆಗೆ, ಬಲವಿಲ್ಲ ಬಡವಂಗೆ, ತೊಲೆ ಕಂಬಗಳಿಲ್ಲ ಗಗನಕ್ಕೆ, ಕುಲ ಭೇದವಿಲ್ಲ ದೇವರಲ್ಲಿ ಪಂಡದು, ಹುಟ್ಟು ಎಂಚ ಬದುಕು ಎಂಚ ಅವಸಾನ ಒಲ್ಪ ಪುನಃ ದೈವ ಚಿತ್ತಗೆ. ಈ ದೇಶ ಕೊಂಜಿ ಮಲ್ಲ ಒಂಜಿ ಇತಿಹಾಸ ಉಂಟು ಪಂಪಿರುತ್ತೆ. ಯೇಸು ಸಂತರು ಏನಿತು ಶರಣರು ಜ್ಞಾನ ಬೀಜವನ್ನಿಟ್ಟರು, ರಾಮರಾಜ್ಯದ ಕನಸು ಕಾಣುತ್ತಾ ದೇಹ ಬಿಟ್ಟ ಮಾಂತರು ಪಡಲೆಕ್ಕ ಪಂಪಿರು. ಕೇವಲ ಕಲ್ಲು ಮುಳ್ಳುಗಳು ನಾಡಿದಲ್ಲ, ಹೇಗೋ ಎಂತೂ ಬದುಕಿದವರು ನಾಡಿದಲ್ಲ, ವಾತ್ಸಲ್ಯದ ಸುದೈತ ಮಾತೃಭೂಮಿ, ಸ್ವಾಭಿಮಾನದ ಸಂಕಲ್ಪ ನೀಡಿ ಫಲವಿತ್ತ ಪಿತೃಭೂಮಿ, ಹರಿಹರರು ಒಂದಾಗಿ ಮೈದಾಳದ ಪುಣ್ಯಭೂಮಿ, ಲಕ್ಷ್ಮೀ ಸರಸ್ವತಿ ಪಾರ್ವತಿಯರಲ್ಲಿ ಸೇರಿ ದುರ್ಗೆಯದ ಕರ್ಮಭೂಮಿ, ಚತುರ್ವೇದಗಳ ತವರು ಪಂಪಿನ ಮಾತನ್ನು ಈ ದೇಶದ ಬಗ್ಗೆ ಪಂಪಿರು ಬಂದರೆ ಖಂಡಿತವಲ್ಲ ಒಂಜಿ ಮಲ್ಲ ಕೆಲಸ ನಂಬರೀನಿ ಜಾದ ಪಂಪಿರುತ್ತೆ. ಸಂಕಲ್ಪ ಶುದ್ಧಿ ಸಾಧನಾ ವಿಶಿಷ್ಟತೆ ಮತ್ತು ಸಾಧಕರ ಸಾಮರ್ಥ್ಯಗಳು ಮೇಳೆಸಿದಾಗ ಸಿದ್ಧಿಯ ಕುರಿತು ಸಂದೇಹ ಬೇಡ ಎನ್ನುವಂಥದ್ದು ಋಷಿವಾಣಿ. ಆದರೆ ಸಾತ್ವಿಕ ಪೋಷಣೀಯದಲ್ಲಿ ಸಹಜ ಸಂಕ್ರಮಣೆ ಆಗ್ತದೆ ಅನ್ನುವಂಥದ್ದು ಅದು ಶರಣರ ಮನದಾಳದ ಮತಂತೆ. ಆ ನಿಟ್ಟಿನಲ್ಲಿ ಇವತ್ತು ನೀವೆಲ್ಲರೂ ಕೂಡ ಎಲ್ಲ ಸಂಘಟನೆಗಳು ನಾವು ಒಂದು ಸಣ್ಣ ಮಟ್ಟದ ಪ್ರಯತ್ನ ಪ್ರಾರಂಭ ಮಾಡಿದ್ದೀವಿ. ಇನ್ನು ಒಳ್ಳೆಯ ದಿವಸ ಇದೆ, ನಿಮ್ಮನ್ನು ಮುಖಾಂತರ ನಾವು ಸಂಪರ್ಕ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ವಿಶೇಷವಾಗಿ ಮಾತೆಯರು ಅವತ್ತಿನ ದಿವಸ ಬಂದಂಥ ಅತಿಥಿಗಳಿಗೆ ಒಂದು ದುಡ್ಡೇ ಕೊಡಬೇಕಂತೇನಿಲ್ಲ. ನೀವು ಒಂದಿಸಬಹುದು ಕೂಡ ಇವತ್ತು ಒಂದು ಅದೇನು ಹೇಳ್ತಾರಲ್ಲ ಬ್ರಹ್ಮಕೃಷ್ಣಲ್ಲಿ ಭಾಗಿಯಾದಂಥ ಒಂದು ಒಳ್ಳೆಯ ಕಾರ್ಯ ಅಂತ ನೀವು ಭಾವಿಸಬೇಕು. ಬರಬೇಕು ಧರ್ಮ ಉಳಿಸೋದು ಹೇಳಿದೆ, ಧರ್ಮಸ್ಯ ಮುಖಾನಿ ಭಿನ್ನಾನಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಧರ್ಮದ ಮುಖ್ಯ ಬೇರೆ ಬೇರೆ ಆಗಿರ್ತಾರಂತೆ, ಅದು ವ್ಯಕ್ತಿ ಮುಖ್ಯನೇ ಇರ್ಬೋದು, ಸಂಘ ಮುಖ್ಯನೇ ಇರ್ಬೋದು, ಈ ಊರಿನ ಈ ನೀರಿನ ಋಣವನ್ನು ತೀರಿಸುವಂತ ಕೆಲಸ ಮಾಡ್ತಾರಂತೆ. ಹೇಳ್ತಾರೆ ಯತೋ ಧರ್ಮ ಸತೋ ಜಯ, ಯತೋ ಧರ್ಮ ಸತೋ ಕೃಷ್ಣ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಎಲ್ಲಿ ಧರ್ಮ ಇರ್ತದೋ ಅಲ್ಲಿ ಭಗವ ಸಾನ್ನಿಧ್ಯ ಇರ್ತಾರಂತೆ, ಎಲ್ಲಿ ಭಗವ ಸಾನ್ನಿಧ್ಯ ಇರ್ತದೋ ಅಲ್ಲಿ ಜಯ ವಿಜಯ ತಂತಾನೆ ಉಳಿದು ಬರ್ತವಂತೆ. ಆ ರೀತಿಯಲ್ಲಿ ಧರ್ಮ ಉಳಿಸುವ ಒಂದು ಕೆಲಸವನ್ನಷ್ಟೇ ನಾವು ಮಾಡಲಿಕ್ಕೆ ಹೊರಟಿದ್ದೇವೆ. ಆ ನಿಟ್ಟಿನಲ್ಲಿ ಕೊನೆಗೆ ನಾನು ಮತ್ತೊಮ್ಮೆ ಹೇಳುವಂಥದ್ದು, ನಮ್ಮಲ್ಲಿ ಏನು ನಿಮ್ಮ ವೆಲ್ಕಮ್ ಯುವರ್ ಸಜೆಷನ್ಸ್, ನಿಮ್ಮ ಏನಾದರೂ ಸಲಹೆ ಇದ್ರೆ ನಮ್ಗೆ ಕೊಡಿ, ಸೂಚನೆ ಇದ್ರೆ ನಮ್ಗೆ ಕೊಡಿ. ಹಾಗೆ ಎಲ್ಲರೂ ನಾವು ಒಂದು ಕುಟುಂಬದ ರೀತಿಯಲ್ಲಿ ಈ ಒಂದು ಕೆಲಸವನ್ನು ನಡೆಸಿಕೊಳ್ಳೋಣ. ಅಶೋಕ್ ಪಕ್ಕಳ ಕಾರ್ಯಕ್ರಮ ನಿರೂಪಿಸಿದರೆ ಗೌರವ ಕಾರ್ಯದರ್ಶಿ ಮುಣ್ಕುರು ಸುರೇಂದ್ರ ಸಾಲಿಯನ್ನು ವಂದಿಸಿದರು. ಗೌರವ ಕೋಶಾಧಿಕಾರಿ ಶಿವನಂದ ಪೈ ವೇದಿಕೆಯಲ್ಲಿದ್ದರು.
ಮುಂಬಯಿಯ ವಿವಿಧ ಜಾತಿಯ ಸಂಘಟನೆಗಳ ಪದಾಧಿಕಾರಿಗಳು, ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು, ಮಹಿಳೆಯರು ಸಭೆಯಲ್ಲಿ ಉಪಸ್ಥಿತರಿದ್ದರು. ಮರಾಠಿ ಮಣ್ಣಿನಲ್ಲಿರುವ ಕರ್ನಾಟಕದ ತುಳು ಕನ್ನಡಿಗರನ್ನು ಧರ್ಮದ ನೆಲೆಯಲ್ಲಿ ಒಗ್ಗೂಡಿಸುವುದರೊಂದಿಗೆ ಭವ್ಯ ರಾಷ್ಟ್ರ ನಿರ್ಮಾಣದ ಬಗ್ಗೆ ಚಿಂತನ ಮಂಥನ ನಡೆಸಿ ನಾವೆಲ್ಲ ಒಂದು, ನಾವೆಲ್ಲ ಬಂಧು ಎಂದು ಒಕ್ಕೊರಳಿನಿಂದ ದನಿ ಎತ್ತಲು ನವೆಂಬರ್ 25ರಂದು ನಡೆಯುವ ಭಾರತ ಭಾರತಿ ಕರ್ನಾಟಕ ಕೌಟುಂಬಿಕ ಸ್ನೇಹ ಸಮ್ಮೇಳನವನ್ನು ಮುಂಬೈ ಮಹಾನಗರ ಮತ್ತು ವಿವಿಧ ಉಪನಗರಗಳ ಸಮಸ್ತ ತುಳು ಕನ್ನಡಿಗ ಬಂಧುಗಳು ಯಶಸ್ವಿಗೊಳಿಸಬೇಕಾಗಿದೆ. ಭಾಸ್ಕರ್ ಕಾಂಚನ್ ಜೊತೆ ಪ್ರಸಾದ್, ಮುಂಬೈ ನ್ಯೂಸ್.